ಹಾಯ್ ಎಲ್ಲರಿಗೂ, ಇವತ್ತು ನಾನು ನಿಮಗೆ ಯಾವ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದೆ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್ ಈ ಬೀಟ್ರೂಟ್ ಜ್ಯೂಸು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ. ನೋಡಿ, ಎರಡು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳೋಣ. ನಾನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ಸೈಜಲ್ಲಿ ಇರಬೇಕು ಬೀಟ್ರೂಟ್ ನಮಗೆ ಗ್ರೈಂಡ್ ಮಾಡಲಿಕ್ಕೆ. ನಾನಿಲ್ಲಿ ಜಾರ್ ಒಳಗಡೆ 1 ಇಂಚ್ ಆಗುವಷ್ಟು ಶುಂಠಿ ಹಾಕ್ತಾ ಇದ್ದೀನಿ. ಹಾಗೆ ನಾನು ಕಟ್ ಮಾಡಿರೋವಂಥ ಬೀಟ್ರೂಟ್ನ ಹಾಕ್ಕೊಳ್ಳೋಣ ಇದ್ರೊಳಗಡೆ. ಇದೆಲ್ಲ ಹಾಕಿ ಆದಮೇಲೆ 1 ಕಡ್ಡಿ ಆಗುವಷ್ಟು ಪುದೀನ ಹಾಕೋಣ. ಹಾಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಜಾಸ್ತಿ ಹಾಕಿ ಗ್ರೈಂಡ್ ಮಾಡಿಬಿಡಿ. ನೋಡಿ, ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡಿಬಿಟ್ಟು ನೋಡಿ, ಈ ಮರುತ್ತಲ್ಲ ಮೇಲುಗಡೆ ಬೀಟ್ರೂಟ್ದು ತರ್ತರಿ ಥರ, ಈ ಪ್ಯೂರಿನ ಏನು ಮಾಡಬೇಕಂದ್ರೆ ಮತ್ತೆ ಎತ್ತಿಡಿ, ಇನ್ನೂ 1 ಬಾರಿ ಗ್ರೈಂಡ್ ಮಾಡೋಣ. ನೋಡಿ, ಉಳಿದಿರೋ ಪ್ಯೂರಿನೆಲ್ಲ ಹಾಕ್ಬಿಟ್ಟು ಇನ್ನೂ 1 ಗ್ಲಾಸ್ ನೀರು ಹಾಕಿದ್ದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 1 ಗ್ಲಾಸ್ ನೀರು ಹಾಕಿದ್ದೀನಿ, ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಮತ್ತೆ ಇದನ್ನು ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬೀಟ್ರೂಟ್ ಜ್ಯೂಸು. ಈ ಜಾಲರಿಲೆಲ್ಲ ಸೋಸಿ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ತುಂಬ ನೀರು ಹಾಕೋಕ್ಕೂ ಹೋಗ್ಬೇಡಿ, ಸಾಕು. ಎರಡು ಬೀಟ್ರೂಟ್ಗೆ 2 ಗ್ಲಾಸ್ ನೀರು ಹಾಕಿದ್ರೆ ಕರೆಕ್ಟಾಗಿರುತ್ತೆ. 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ನಿಂಬೆಹಣ್ಣು ಜ್ಯೂಸ್ ಹಾಕ್ತಾಯಿದ್ದೀನಿ. ಫುಲ್ 1 ನಿಂಬೆಹಣ್ಣು ಜ್ಯೂಸ್ ಹಾಕಿ ಇವಾಗ ಇದು ರೆಡಿಯಾಗಿದೆ. 1 ಬಾರಿ ಮಿಕ್ಸ್ ಮಾಡ್ಕೊಬಿಡೋಣ. ವಾವ್, ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್. ನೀವು ಬಿಂದು ಜೀರಾ ಅದೆಲ್ಲ ಕುಡಿತಾ ಇರ್ತೀರಲ್ಲ, ಅದನ್ನು ಬಿಟ್ಬಿಟ್ಟು ಇದನ್ನು 1 20 ರೂಪಾಯಿ ಖರ್ಚಲ್ಲಿ ಮನೇಲೆ ಮಾಡ್ಕೊಂಡು ಕುಡೀರಿ. ಎಲ್ಲರೂ ಇಷ್ಟಪಡ್ತಾರೆ. ನೋಡಿದ್ರಲ್ವಾ ಯಾವ ರೀತಿ ಬೀಟ್ರೂಟ್ ಜ್ಯೂಸ್ ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.